विराम बड़ी कंदाय अदालत मत स्वागत ना इवतु चर्चे माता सिंगल ले औट बे उडुपी मंगलूरु मैसूर वलय बहुत दुड मटदेश का समस्या कंदाय इलाखे अधिकारी सृष्टिमीतक दुड पेडंभूत के बलिया जनसामान्यरु यावदो ले औट मातक उद्यमी मेले आग बे वज्राघात जनसामान्यर मेले इवत आगता जनसामान्यर मने कटोदे हिंजरी परिस्थिति निर्माण आगे इतने ना चर्चा माता समस्या हेगे अगर नानु कृष्ण हेब्बार केळबेकु सिंगल ले औट बे कड़ी भाग लैंड रेट हेच्चळायितु अदु एल्लोंदु कडेयल्लि इंत कानूनुगळु ई भागदल्लि जारी आगोदक्के परोक्षवागि कारण आगिरबहुदु बहु मुख्य कारण अदु अदर ओट्टिगे लेऔट गळु इल्लि इरलिल्ल आ संस्कृतिने इरलिल्ल नानु ओंदु 20 वर्षदिंद सारण लेऔट गळन्नु माड्ता इद्दे आग नावु लेऔट माडुवाग नावु इंजिनियर्स स्केच माडुवंतद्दु ನಾವು ಒಂದು ಎಕರೆ ಜಾಗವನ್ನು ಪರ್ಚೇಸ್ ಮಾಡಿ ಅಥವಾ ಏನೋ ಅಭಿವೃದ್ಧಿ ಕನ್ವರ್ಷನ್ ಮಾಡಿದ ಅಂತ ನಾವೇ ಅದನ್ನು ಲೇಔಟ್ ಮಾಡಿ 15 ಫೀಟ್ ರಸ್ತೆ ಕೊಟ್ಟು ಆಗ ಮಾಡುವಂಥ ಕಾರ್ಯಕ್ರಮ ಇತ್ತು. ನಮ್ಮ ಸ್ಕೆಚಸ್ ಆಗಿತ್ತು. ಯಾವಾಗ ಲ್ಯಾಂಡ್ ವ್ಯಾಲ್ಯೂ ಬಂತು ಅದು ಸರ್ಕಾರದ ಕಣ್ಣಿಗೆ ಬಿತ್ತು. ಇವ್ರು ದುಡ್ಡು ಮಾಡ್ತಾರೆ ಅವ್ರು ದುಡ್ಡು ಮಾಡ್ತಾರೆ ಅವ್ರು ಅದನ್ನೆಲ್ಲ ಕಡಿವಾಣ ನಮ್ಮ ಮೇಲೆ ನಮ್ಮ ಮೇಲೆ ಕಡಿವಾಣ ಆಗಲಿಕ್ಕೋಸ್ಕರ ಈ ಕಾನೂನುಗಳೆಲ್ಲ ತಂದರು. ಜನಸಾಮಾನ್ಯರ ಮೇಲೆ ಕಡಿವಾಣ ಆಗಲಿಕ್ಕೋಸ್ಕರ ಅವರ ಪರ್ಪಸ್ ಕೆಲವೊಂದಿಷ್ಟು ಒಳ್ಳೆಯದೇ. ಈ 15 ಫೀಟ್ ರೋಡ್ ಸಾಕಾಗೋದಿಲ್ಲ, 20 ಫೀಟ್ ರೋಡ್ ಮಾಡಬೇಕು. ಯಾಕಂತೇಳಿದ್ರೆ ಒಂದು ವ್ಯಕ್ತಿ ಹೋಗಲು ಒಂದು ವೆಹಿಕಲ್ ಇನ್ನೊಂದು ವೆಹಿಕಲ್ ಬೇಕೇ ಬೇಕು. ಅಗ್ನಿಶಾಮಕದಳಕ್ಕೂ ಆಂಬ್ಯುಲೆನ್ಸಿಗೂ ಅದಕ್ಕೊಂದು ಒಂದು ಇನ್ನೊಂದು ರೋಡ್ ಬೇಕಾಗ್ತದೆ. 20 ಫೀಟ್ ರೋಡ್ ಬೇಕು. ಆದರೆ ಈ ಉದ್ಯಾವನ ಬಿಡುವಂತಹದ್ದು, ಅದು 45% ಜಾಗ ಬಿಡು ಅಂತ ಹೇಳುವಂತಹದ್ದು, ಅಥವಾ 15% ಫೈನ್ ಕಟ್ಟೆ ಅಂತ ಹೇಳುವಂತಹದ್ದು, ನೋಡಿದ್ರೆ ಸಿಂಪಲ್ ಮೆಥಡ್ ಹೇಳ್ತೇನೆ. ಈಗ ಒಂದು ನನ್ನದು 15 ಜಾಗ ಉಂಟು. 15 ಜಾಗ ಇದ್ರೆ ಕನ್ವರ್ಷನ್ ಆಗಿರೋ ಜಾಗವನ್ನು ನಾನು ಎರಡು ತುಂಡು ಮಾಡಿ ಮಾರ್ಬೇಕಳೆ ಆದರೆ ಅದರ 15% ಮಾರ್ಕೆಟ್ ರೇಟ್ ನಾನು ಕಟ್ಟಬೇಕು. 15% ನ ಗೌರ್ಮೆಂಟ್ ವ್ಯಾಲ್ಯೂ ಕಟ್ಟಬೇಕು. ಮಾರ್ಕೆಟ್ ವ್ಯಾಲ್ಯೂ ಗೌರ್ಮೆಂಟ್ ವ್ಯಾಲ್ಯೂ ಸಾಧಾರಣ ಉಡುಪಿಯಲ್ಲಿ ಕೆಲವೊಂದು ಏರಿಯಾಗಳಲ್ಲಿ 4, 5, 6, 7 ಲಕ್ಷ ರೂಪಾಯಿ ಉಂಟು ಗೌರ್ಮೆಂಟ್ ರೇಟ್ ಸೆನ್ಸಿಗೆ. ಅಂದರೆ 15% ಜಾಗವನ್ನು ನಾನು ಸಿಂಗಲ್ ಲೇಔಟ್ ಮಾಡಿ ಮಾರಾಟ ಮಾಡಬೇಕಾಗಿ ಆದರೆ ಅಥವಾ ಮನೆ ಕಟ್ಟಬೇಕಾಗಿ ಆದರೆ ನಾನು ಸರ್ಕಾರಕ್ಕೆ 4 ಲಕ್ಷ ಸೆನ್ಸಿ, 4 ಲಕ್ಷ ರೂಪಾಯಿ ಸರ್ಕಾರ ಕಟ್ಟಬೇಕು. ಆ ಸರ್ಕಾರಕ್ಕೆ ಏನು ಅಂತ ಕಟ್ತೀರಿ ನೀವು? ದಂಡನ ಶುಲ್ಕ. ನಾನು ದಂಡ ಮಾಡದೆ ದಂಡನ ಶುಲ್ಕ ಕಟ್ಟುವ. ದಂಡನ ಶುಲ್ಕದ ನಿಜವಾದ ಅರ್ಥ ಅಥವಾ ಫೈನ್ ಅಂತ ಇಂಗ್ಲೀಷ್ ಹೇಳ್ತಾರೆ. ಫೈನ್ ನಾನು ನೋಡಿದ ನನಗೆ ಗೊತ್ತಿರೋ ಮಟ್ಟಿಗೆ 2 ಫೈನ್. ಒಂದು, ನಾವು ಕ್ರಿಮಿನಲ್ ಆಕ್ಟಿವಿಟೀಸ್ಗಳನ್ನು ಮಾಡಿ ಅದು ಕೋರ್ಟಿಗೆ ಹೋಗಿ ಕೋರ್ಟ್ ನಮಗೆ ಜಡ್ಜ್ಮೆಂಟ್ ಮಾಡ್ತದೆ, ನಿನಗೆ 5 ವರ್ಷ ಜೈಲು, 50,000 ರೂಪಾಯಿ ದಂಡ ಶುಲ್ಕ ಅಂತ ಜುಲ್ಮಾನೆ ಕಟ್ಟುವಂತ. ಇನ್ನೊಂದು, ನೋ ಎಂಟ್ರಿ ಲೇಖ, ಸ್ಕೂಟರ್ ತಗೊಂಡು ಬೈಕ್ ತಗೊಂಡು ಬರುವಾಗ ಪೊಲೀಸ್ ಇಟ್ಟಿದ್ದಾರೆ, ಫೈನ್ ಹಾಕಂತ. ಅದು ಫೈನ್, ಅದು ತಪ್ಪು ಮಾಡಿದ್ದಕ್ಕೆ, ಅಪರಾಧ ಮಾಡಿದ್ದಕ್ಕೆ ನಮಗೆ ಅವರಂತದ್ದು. ಇಲ್ಲಿ ನೀವು ಮಾಡಿರೋ ತಪ್ಪೇನು ಇಷ್ಟು ಲಕ್ಷ ಗಟ್ಟಲೆ ಕಟ್ತಾ ಇದೆ? ಏನು ಇಲ್ಲ, ನಮ್ಮ ಅಪ್ಪ ಮಾಡಿದ ಆಸ್ತಿಯೇ ತಪ್ಪು ನಮಗೆ, ಅಥವಾ ನಾನು ಮಾಡಿದ ಆಸ್ತಿ ನನ್ನ ಮಕ್ಕಳೇ ತಪ್ಪು. ಓಕೆ, ಇದೊಂದು ಏನು ದಂಡನ ಶುಲ್ಕದ ಅರ್ಥ, ಶಬ್ದದ ಅರ್ಥವೇ ಗೊತ್ತಿಲ್ಲದ. ಇದು ಅಧಿಕಾರಿಗಳ ದುರ್ದೈವ ಅಂತ ಹೇಳಬೇಕು, ನಮ್ಮ ದುರ್ದೈವ. ನಮ್ಮ ದುರ್ದೈವ, ಅಧಿಕಾರಿ ಸುದೈವ. ಒಂದು ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರಿಗೆ ಮಂಗಳೂರಿನಿಂದ. ಎಸ್ ಹೇಳಿ ಸರ್, ಸಿಂಗಲ್ ಲೇಔಟ್ ಬಗ್ಗೆ ತಮ್ಮ ಅನಿಸಿಕೆ ಏನು? ಸಿಂಗಲ್ ಲೇಔಟ್ ಅಂತಲ್ಲ, ಯಾವುದೇ ಕೆಲಸ ಆಗ್ಬೇಕಾದ್ರೆ ಈಗಿನ ಅಧಿಕಾರಿಗಳಿದ್ದಾರಲ್ಲ, ಅವರಿಗೆ ಮಾನ ಮರ್ಯಾದೆ ಅನ್ನೋದು ಒಂದು ಇಲ್ಲ. ನಾವು ಪಾಪದವರು ಹೋಗಿ ಅಲ್ಲಿ ಏನಾದ್ರೂ ಕೆಲಸ ಆಗ್ಬೇಕಂತ ಹೇಳಿದ್ರೆ ಅವರು ನಮ್ಮ ಮುಖವನ್ನು ನೋಡುದು ಅಗೆತನದ ಇದ್ದಾರಲ್ಲ, ಆ ರೀತಿ ನೋಡ್ತಾರೆ. ಅವರಿಗೆ ಯಾರು ದೊಡ್ಡವರು ಹೋಗ್ತಾರೆ, ಹಣವಂತರು ಹೋಗ್ತಾರೆ, ಅವ್ರು ಏನೇ ಅನ್ಯಾಯ ಮಾಡಲಿ ಅವರ ಪರವಾಗಿ ನಿಂತು ನಮ್ಮಂತ ಪಾಪದವರಿಗೆ ಕುಡಿತಾ ಇರ್ತಾರೆ. ಅಲ್ಲ, ಕಚೇರಿಯಿಂದ ಹೊರ ಬಂದ್ರೆ ನಿಮ್ ಮುಖ ನೋಡ್ತಾರೆ, ಅಲ್ಲಿ ಹೋಗಿ ಮೇಜ್ ಮೇಲೆ ಒಮ್ಮೆ ಕೂತ್ಕೊಂಡ್ರೆ ಆಮೇಲೆ ಯಾರ ಪರಿಚಯನೂ ಇರೋದಿಲ್ಲ ಅವರಿಗೆ. ಇಲ್ಲ ಅದಲ್ಲ, ಹಾಗೆಲ್ಲ ಈಗ ಈಗಿನ ಪರಿಸ್ಥಿತಿ ಆಗಿ ಉಂಟು. ಯಾವ ಅಧಿಕಾರಿ ಕೂಡ ಎಂಜಲ್ ಗಾತಿಗೆ ಬಾಯೊಡ್ಡುವನೇ ಇರುವುದು. ಅವನ ಹೆಂಡತಿ ಮಕ್ಕಳನ್ನು ಸಾಕ್ಬೇಕು ಅವನಿಗೆ, ಅವರಿಗೆ ರಸ್ತೆಯಲ್ಲಿ ಒಂದು ಬಟ್ಟೆ ಹಾಕಿ ಬೇಡ್ಬಹುದಲ್ಲ ಈ ರೀತಿ ಮಾಡುವುದಕ್ಕೆ. ಅವ್ರು ಯಾಕೆ ಅಧಿಕಾರಿ ಆಗಿರೋದು? ಅವನಿಗೆ ಮಾನ ಮರ್ಯಾದೆ ಇರುವುದಿಲ್ಲ ಅವರಿಗೆ. ಎಸ್ ಸರ್, ಧನ್ಯವಾದಗಳು. ಧನ್ಯವಾದಗಳು ಸರ್, ಕರೆ ಮಾಡಿದಕ್ಕೆ. ಎಸ್, ಓಕೆ. ಎಷ್ಟು ಜನರು ಎಷ್ಟು ಆಕ್ರೋಶ ಭರಿತರಾಗಿದ್ದಾರೆ ಅದನ್ನು ತಿಳಿಸ್ತದೆ ಇದು. ಹೌದೌದು, ಅವ್ರು ತನ್ನ ಅಸಹನೆಯ ಕಟ್ಟೆ ಒಡೆದು ಆಡಿದಂತ ಮಾತುಗಳು ಇದು. ಹೌದು. ಅಲ್ಲ, ಒಬ್ಬ ಕೆಲಸಕ್ಕೂ ಹೋಗುವಂತ ದಿನಕ್ಕೆ 300 ರೂಪಾಯಿ ದುಡಿಯುವಂತ ವ್ಯಕ್ತಿ, ಆತನನ್ನು ಒಂದು ವಾರದವರೆಗೆ ಒಂದು ಲೆಟರ್ಗೆ ಬೇಕಾಗಿ ಒಂದು ವಾರದವರೆಗೆ ಓಡಾಡಿಸಿದ್ರೆ, ಒಂದು ದಾಖಲೆಗೆ ಬೇಕಾಗಿ ಆತನಿಗೆ ಸಹಜವಾಗಿ ಆಕ್ರೋಶ ಹೋಗ್ತದೆ. ಹೌದು, ಇದು ನೋಡಿ, ಈ ಧರ್ಮಕ್ಕೆ ಅಕ್ಕಿ ಕೊಡಬದಲು ಇವರು ಕಾಂಗ್ರೆಸ್ ಸರ್ಕಾರದವರು
ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೇಳ್ತಾ ದಯವಿಟ್ಟು ಬಿಡ್ತೇನೆ, ಅಕ್ಕಿ ಕೊಡೋದು ಕೈದ್ ಮಾಡಿ, ಇದನ್ನ ಸರಿ ಮಾಡಿ ನೀವು. ನಿಮ್ಮ ಈ ಧರ್ಮದ ಅಕ್ಕಿ ನಾವು ಏನು ಬೇಡ, ಯಾವ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವನ ಊಟಕ್ಕೆ ಎಷ್ಟು ಬೇಕಾದ ಅಕ್ಕಿಯನ್ನು ದುಡ್ಡು ಕೊಡ್ತಾರೆ, ಸರಿ ಮಾಡಿ, ನಮಗೆ ಶಕ್ತಿ ಉಂಟು. ನಿಮ್ಮ ಧರ್ಮದ ಅಕ್ಕಿ ನಮ್ಗೆ ಏನು ಆಗುದಿಲ್ಲ. ನಿಮ್ಮ ನಿಮ್ಮ ವೋಟ್ ಬ್ಯಾಂಕಿಗೋಸ್ಕರ ಧರ್ಮ ನಾವು ಧರ್ಮ ಅಕ್ಕಿ ಕೊಡ್ತಾ ಇದ್ದೇವೆ, ರೇಷನ್ ಕಾರ್ಡ್ ಕೊಟ್ಟಿದ್ದೇವೆ, ಬಿಪಿಎಲ್ ಕಾರ್ಡ್ ಕೊಟ್ಟಿದ್ದೇವೆ ಹೇಳ್ಬೋದು ವಿನ, ಅದು ನಿಮ್ಮ ವೋಟ್ ಬ್ಯಾಂಕಿಗೆ ಮಾತ್ರ. ಅದು ನೆಕ್ಸ್ಟ್ ಇಲೆಕ್ಷನ್ ನಿಮಗೆ ವೋಟ್ ಬ್ಯಾಂಕ್ ಯಾವ ತರ ರಿಸಲ್ಟ್ ಬರ್ಬೋದು ಅದ್ರ ಬಗ್ಗೆ. ಆದ್ರೆ ನಿಮ್ಮ ಇದಕ್ಕಿಂತ ಕೂಡ ಬಹುಮುಖ್ಯವಾದ ಕಂದಾಯ ಇಲಾಖೆಯಲ್ಲಿ ಆಗುವಂತಹ ಸಮಸ್ಯೆಗಳು, ಪೊಲೀಸ್ ಇಲಾಖೆಯಲ್ಲಿ ಆಗುವಂತಹ ಸಮಸ್ಯೆಗಳು, ಒಬ್ಬ ಜನಸಾಮಾನ್ಯ ಬದುಕಲಿಕ್ಕೆ ಏನೆಲ್ಲ ಸಮಸ್ಯೆಗಳುಂಟು ಅದ್ರ ಬಗ್ಗೆ ಗಮನ ಕೊಡಿ. ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಇಲ್ಲಿಂದ ಕರೆ ಮಾಡ್ತಾ ಇದ್ರಿ, ತಮ್ಮ ಹೆಸರಿಗೆ? ಬಂಟ್ವಾಳದಿಂದ ಮಾತಾಡೋದು, ಹೈದರ್ ಅಂತ. ಹೈದರ್ ಅವರೇ ಹೇಳಿ, ಕಂದಾಯ ಇಲಾಖೆಯ ಒಂದಷ್ಟು ಸಮಸ್ಯೆಗಳು, ಸಿಂಗಲ್ ಲೇಔಟ್ ಬಗ್ಗೆ ತಮ್ಮ ಅನಿಸಿಕೆ ಏನು? ಅದಕ್ಕೆ ಮುಂದೆ ಈಗ ಭೂ ಪರಿವರ್ತನೆ, ಭೂ ಪರಿವರ್ತನೆ ಅಂತ ಉಂಟಲ್ಲ ಸರ್. ಹೌದು ಹೌದು ಹೌದು. ಹಾ, ಭೂ ಪರಿವರ್ತನೆ ಮಾಡುವಾಗ ಒಂದು ಸರ್ವೆ ನಂಬರ್ ಅಲ್ಲಿ ಒಂದು 50 ಸೆನ್ಸಸ್ ಸ್ಥಳ ಇದ್ರೆ ಅದರಲ್ಲಿ ಒಂದು 10 ಸೆನ್ಸ್ ಕನ್ವರ್ಷನ್ ಮಾಡಿದ್ರೆ ಮತ್ತೆ ಈ 10 ಸೆನ್ಸ್ ಕನ್ವರ್ಷನ್ ಅನ್ನು ಅವರು ಒಂದು ವರ್ಷ ಬಿಟ್ಟು ಕೊಡುದಂತ ಡಿಸಿ ಕಾನೂನು ಮಾಡಿದ್ದಾರೆ. ಕಾನೂನು ಪ್ರಕಾರವಾಗಿ ಅಲ್ಲಿ ಸರ್ಕಾರದ ಆದೇಶ ಬೇಕು. ಸರ್ಕಾರದ ಅದಕ್ಕೆ ಆಯುಕ್ತ ಇರುತ್ತಾರೆ, ಐಎಎಸ್ ಆಫೀಸರ್ಸ್ ಇರ್ತಾರೆ, ಅವರ ಆದೇಶ ಬೇಕು. ಆದೇಶ ಬಿಟ್ಟು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಒಂದು ಸರ್ವೆ ನಂಬರ್ ನ ಕನ್ವರ್ಷನ್ ಅನ್ನು ಹತ್ತು ಸೆನ್ಸ್ ಮಾಡಿದ್ರೆ ಪುನಃ ಅದನ್ನು ಒಂದು ವರ್ಷ ಬಿಟ್ಟು ಕೊಡುದಂತ ಹೇಳುದು. ಅಂತದೊಂದು ಕಾನೂನೇ ಇಲ್ಲ ಇದು, ಅಲ್ಲಿ ಮಾತ್ರ ಅಲ್ಲ ಇಲ್ಲಿ ಕೂಡ ಅದನ್ನೇ ಮಾಡಿದ್ದಾರೆ. ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 15 ಸೆಂಟ್ಸಿನ ಒಳಗಿನ ಏನು ವಿಸ್ತೀರ್ಣ ಉಂಟು ಅದನ್ನ 11 ಈ ನಕ್ಷನ್ ಆಗದೆ ಒಂದು ಕನ್ವರ್ಷನ್ ಮಾಡ್ಲಿಕ್ಕೆ ಒಂದೊಂದು ಅವಕಾಶವನ್ನ ಕೊಟ್ಟಿದ್ದಾರೆ. 11 ಈ ಸ್ಕೆಚ್ ಹೋಗ್ಬೇಕಾದ್ರೆ ಕನ್ವರ್ಷನ್ ಮಾಡುವಾಗ 15 ಸೆಂಟ್ಸಿನ ಮೇಲಿನ ವಿಸ್ತೀರ್ಣಕ್ಕೆ 11 ಈ ಸ್ಕೆಚ್ ಕಂಪಲ್ಸರಿ ಅಂತೇಳಿ ಮಾಡಿದ್ದಾರೆ. 11 ಈ ಸ್ಕೆಚ್ ಮಾಡ್ಬೇಕಾದ್ರೆ ನಿಮ್ಗೆ ಅದರ ಬಗ್ಗೆ ಟೈಮ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು 3 ವರ್ಷವಾಗ್ಬೋದು, 6 ತಿಂಗಳು ಆಗ್ಬೋದು, ಮಿನಿಮಮ್ ಅಂತ 6 ತಿಂಗಳು ಬೇಕೇ ಬೇಕು. ಕನ್ವರ್ಷನ್ ಪ್ರಕ್ರಿಯೆಗೆ 3 ವರ್ಷ 4 ವರ್ಷ ಹಿಡಿದಂತ ಪ್ರಕರಣಗಳು ಕೂಡ ಉಂಟು. ಅದಕ್ಕೆ ಏನು ಮಾಡಿದ್ದಾರೆ, 15 ಸೆಂಟ್ಸಿನ ಒಳಗಿನ ಜಮೀನನ್ನ 11 ಈ ಸ್ಕೆಚ್ ಇಲ್ಲದೆ 5 ಸ್ಕೆಚ್ ಮುಖಾಂತರ ಮಾಡುವಂತ ಒಂದು ವ್ಯವಸ್ಥೆಯನ್ನ ಇವತ್ತು ಕಲ್ಪಿಸಿದ್ದಾರೆ. ಅಂತ ರೀತಿಯಲ್ಲಿ ನಾವು ಕನ್ವರ್ಷನ್ ಮಾಡಿದಾಗ ಪುನಃ ಒಂದು 15 ಸೆಂಟ್ಸಿಗೆ ಅಂತ ರೀತಿಯಲ್ಲಿ ಹೋಗ್ಲಿಕ್ಕೆ ಅವಕಾಶವನ್ನ ನೀಡಲಿಲ್ಲ. ಅದು ಅವ್ರು ಹೇಳಿದಾಗೆ ಯಾವುದೇ ಕಾನೂನಲ್ಲಿ, ಯಾವುದೇ ಲ್ಯಾಂಡ್ ರೆವಿನ್ಯೂ ಆಕ್ಟ್ ನಲ್ಲಿ ಅಂತ ಒಂದು ಕಾನೂನು ಇಲ್ಲ, ಖಂಡಿತವಾಗಿಲ್ಲ. ಇದು ಇವರು ಮಾಡಿದ ತುಗ್ಲಕ್ ದರ್ಬಾರ್ ಏನುಂಟು, ಅದನ್ನು ಯಾರು ಪ್ರಶ್ನಿಸ್ಲಿಕ್ಕಿಲ್ಲ. ಅದು ಅವರದ್ದೇ ಒಂದು ಸರ್ಕ್ಯುಲರ್ ಕಳಿಸ್ತಾರೆ. ಇವತ್ತು ಆಕ್ಟ್ಗಳು ಅವರಿಗೆ ಏನು ಅದರಲ್ಲಿ ಇದಿಲ್ಲ. ಸುತ್ತೋಲೆಗಳಿಂದ ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಸುತ್ತೋಲೆ ನಮ್ಮನ್ನ ಪಾಪದವರನ್ನೆಲ್ಲ ಸುತ್ತಕೊಂಡು ಬಿಟ್ಟು ನಮ್ಮನ್ನ ಅಡಿಮೇಲೆ ಮಾಡ್ತಾರೆ. ಸುತ್ತೋಲೆ ಮುಖಾಂತರ ಇವತ್ತು ಆಡಳಿತ ರಾಜ್ಯ ಸರ್ಕಾರ ಇರ್ಬೋದು, ಇವತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಡಳಿತ ಕೂಡ ಇವತ್ತು ಸುತ್ತೋಲೆಯಲ್ಲಿ ಕೆಲಸ ಮಾಡ್ತಾರೆ, ಆಡಳಿತವನ್ನು ನಡೆಸ್ತಾ ಇದ್ದಾರೆ. ನಡೆಸ್ತದೆ. ಒಂದು ಕರೆ ಇದೆ ಸರ್. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ, ತಮ್ಮ ಹೆಸರಿಗೆ? ನಾನು ಮಂಗಳೂರಿಂದ ಕರೆ ಮಾಡ್ತಾ ಇದ್ರೆ. ನನ್ನ ಹೆಸರು ಎಂ ಸೋದಣ್ಣ ಇದೆ. ಎಸ್ ಹೇಳಿ ಸರ್, ಸಿಂಗಲ್ ಲೇಔಟ್ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ನೋಡಿ, ನಂದು 13 ಸೆಂಟ್ ಜಾಗ ಮಂಗಳೂರಲ್ಲಿ ಖರೀದಿ ಮಾಡಿದೆ. ಅದರಲ್ಲಿ 3 ಸೆಂಟ್ ಜಾಗ ರೋಡ್ ವೈಡಲಿ ಮತ್ತು ಸಿಂಗಲ್ ಲೇಔಟ್ ಮತ್ತು ಕಾನೂನು ಪ್ರಕಾರ ರೋಡ್ ಮಾರ್ಜಿನ್ ಅಲ್ಲಿ ಬಿಟ್ಟು ಕೊಡ್ಬೇಕಂತ ಬಂತು. ಎಸ್, ಅದು ಯಾವ್ದಕ್ಕೂ ಪಬ್ಲಿಕ್ ಸಪೋರ್ಟ್ ಆಗ್ತದೆ ಅಂತ ಹೇಳಿ ಮತ್ತು ಸರ್ಕಾರದ ಗೋಡೆಗೆ ನಾಲ್ಕು ಜನ ಬಿಟ್ಟು ಕೊಟ್ಟೆ. ಓಕೆ, ಇವತ್ತು 3 ವರ್ಷ ಆಯ್ತು, ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಇಲ್ಲ. ಅದರ ಬದಲಿಗೆ ಅಲ್ಲಿ ಬೀದಿ ವ್ಯಾಪಾರಿಗಳು ವೀರಾವೇಶದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಿಂದ ಕಸಿದು ಬಂದ ಭೂಮಿಯನ್ನು ಈ ತರ ಬೀದಿ ವ್ಯಾಪಾರಿಗಳು ಕೊಡುವುದಿದ್ರೆ ಇದರ ಉದ್ದೇಶ ಇತರ ಕಾಲದಲ್ಲಿ ಕೂಡ ಈ ತರ ಒಂದು ವ್ಯವಸ್ಥೆ ಇರಲಿಲ್ಲ. ಎಸ್. ಓಕೆ, ಧನ್ಯವಾದಗಳು ಸರ್, ಈ ಸಮಸ್ಯೆ ಬಗ್ಗೆ ಹೇಳಿದಕ್ಕೆ. ಬಹಳಷ್ಟು ಒಂದು ಪ್ರಮುಖವಾದಂತ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇವತ್ತು ಏನು, ಇವತ್ತು ಒಂದು 10 ಸೆಂಟ್ಸ್ 12 ಸೆಂಟ್ಸ್ ಸಿಂಗಲ್ ಲೇಔಟ್ ಮಾಡುವಾಗ 2 ಸೆಂಟ್ಸ್ ಬಿಡಿ, 3 ಸೆಂಟ್ಸ್ ಬಿಡಿ ಅಂತ ಹೇಳ್ತಾರೆ. ಆ ಜಮೀನು ಯಾವ ಉದ್ದೇಶಕ್ಕೆ ಉಪಯೋಗಕ್ಕೂ ಬಳಕೆ ಆಗುವುದಿಲ್ಲ. ಇಂತ ಒಂದು ಕಾನೂನು ಬಾಹಿರ ಕೃತ್ಯಗಳಿಗೆ ಯಾರೋ ಒಂದು ಬಂದು ಹಟ್ ಮಾಡುವಂತದ್ದು, ಯಾರೋ ಒಂದು ಅದನ್ನು ಬಂದು ಅತಿಕ್ರಮಿಸುವಂತದ್ದು, ಗಾಡಿ ಕಟ್ಟಿಕೊಳ್ಳೋದು, ಆಮ್ಲೆಟ್ ಗಾಡಿ ಇಟ್ಟುಕೊಳ್ಳೋದು. ಅವಾಗ ಹೇಳಿದಾಗ ಇವತ್ತು ಉಡುಪಿಗೆ ಅವತ್ತಿಗೆ ಹೇಳ್ಬೇಕಾದ್ರೆ ಇವತ್ತು ಉಡುಪಿಯ ರೇಡಿಯಸ್ ನ ಒಂದು 6-7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಮ್ಗೆ ಸೆಂಟ್ಸಿಗೆ 4 ಲಕ್ಷಕ್ಕಿಂತ ಕಡಿಮೆ ಯಾವುದೇ ಜಮೀನು ಕೂಡ ಸಿಗುದಿಲ್ಲ ಇವತ್ತು. ಇದರಿಂದ ಜಮೀನಿನ ರೇಟ್ ಎನ್ನುವಂಥದ್ದು ಇವತ್ತು ಆಕಾಶಕ್ಕೆ ಏರಿದೆ. ಇವತ್ತು ಹಾಗಾದ್ರೆ ಸಾಮಾನ್ಯ ಜನ, ಇವತ್ತು ಉಡುಪಿಯಲ್ಲಿ ನಾವು ಬದುಕುತ್ತೇವೆ, ಸಾಮಾನ್ಯ ಜನರು ಇಲ್ಲದೆ ನಮ್ಮ ಬದುಕು ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ. ರಿಕ್ಷಾ ಡ್ರೈವರ್ ಬೇಕು ನಮ್ಗೆ, ಒಬ್ಬ ರಿಕ್ಷಾ ಬೇಕು, ಒಬ್ಬ ಪೇಪರ್ ನೋವು ಬರಬೇಕು. ಪ್ರತಿಯೊಂದು ಸಾಮಾನ್ಯ ಜನರು ಇದ್ರೆ ಮಾತ್ರ ನಮ್ಮ ಬದುಕು. ಹಾಗಾದ್ರೆ ಅವರು ಮನೆಯಲ್ಲಿ ಕಟ್ಟುವಂತದ್ದು,
ಉಡುಪಿಯ ಆಸುಪಾಸಿನಲ್ಲಿ ಅವರಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. 8 ಕಿಲೋಮೀಟರ್ ಬೆಳಿಗ್ಗೆ ಪೇಪರ್ ನೋವು ಬರಬೇಕು, ಬೆಳಿಗ್ಗೆ ಹಾಲಿ ನೋವು ಬರಬೇಕು, ಅವ ಎಲ್ಲಿಂದ ಬರುವುದು? ಮನೆ ಕೆಲಸಕ್ಕೆ ಜನ ಬರಬೇಕು. ಸರ್ಕಾರ ಯಾವುದೇ ಜಮೀನನ್ನು ಕೊಡುವಂತದ್ದು ಕಂಪ್ಲೀಟ್ ನಿಲ್ಲಿಸಿಬಿಟ್ಟಿದೆ. ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರದವರು ಇಲ್ಲಿ ಉಡುಪಿಯ ಮಟ್ಟಿಗೆ ಯಾವುದೇ ರೀತಿಯ ಲೇಔಟ್ ಅನ್ನು ಮಾಡಲಿಲ್ಲ. HIG LIG ಯಾವುದೂ ಇಲ್ಲ ಇಲ್ಲಿ. ಅಂದ್ರೆ ದುಡ್ಡಿದವ ಮಾತ್ರ ನಗರದಲ್ಲಿ ಬದುಕಬೇಕು ಅನ್ನುವಂತ ನೀತಿ ಆಗಿದೆ. ಅಂತ ಒಂದು ವ್ಯವಸ್ಥೆ ಆಗಿದೆ. ಇವತ್ತು ಸಾಮಾನ್ಯ ಜನರು ಅಲ್ಲಿ ಬದುಕುವಂತ ಒಂದು ವ್ಯವಸ್ಥೆ ಇಲ್ಲ. ಅಲ್ಲ, ಬಹಳ ಪ್ರಮುಖವಾಗಿ ಆ ಜನರಿಂದ ಕಸಿದುಕೊಂಡಂತ ಭೂಮಿಯನ್ನ ಸದುಪಯೋಗ ಮಾಡ್ತಾ ಇಲ್ಲ. ಅದಕ್ಕೆ ಮಾಡ್ತಾ ಇಲ್ಲ, ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಪರ್ಪಸ್ ಯಾಕೆ ಕಸ್ಕೊಂಡ್ ಅನ್ನೋದು ಅವರಿಗೆ ಗೊತ್ತಿಲ್ಲ. ನೋಡಿ, ಈಗ ಕಸೋದು ಅವ್ರು ಹೇಳಿದಾಗ ನಮ್ಮ 3 ಸೆಂಟ್ ಜಾಗ ಬಿಟ್ಟುಕೊಟ್ರಲ್ಲ, ನಗರಾಧಿ ಪ್ರಾಧಿಕಾರಕ್ಕೆ 3 ಸೆಂಟ್ಸಿನ ಪರ್ಪಸ್ ಗೊತ್ತಿಲ್ಲ ಯಾಕೆ ತಗೊಂಡ್ರ ಅಂತ ಹೇಳಿ. ಹೌದು, ಇವತ್ತು ಲಕ್ಷಗಟ್ಟಲೆ ಕೊಟ್ಟ ಜಮೀನನ್ನ ಮುಫತ್ತಾಗಿ ಸರ್ಕಾರಕ್ಕೆ ಮಾಡಿ ಕೊಟ್ಟಿದ್ದಾರೆ. ಅಂತ ಜಮೀನು ಆ ರೀತಿ ಉಪಯೋಗ ಆಗುವಾಗ ಅವ್ರಿಗೆ ಎಷ್ಟು ಬೇಸರ, ಎಷ್ಟು ಹೊಟ್ಟೆ ಉರಿಲಿಕ್ಕಿಲ್ಲ ಪಾಪ. ಆ ಸಾಲ ಕೂಡ ಅವರದ್ದು ತೀರ್ಲಿಕ್ಕಿಲ್ಲ ಪಾಪ. ಬಹಳಷ್ಟು ಪ್ರಮುಖವಾದ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಅವರು. ಇವತ್ತು ಸರ್ಕಾರ ಇದನ್ನ ಗಮನಿಸಬೇಕು. ಇವತ್ತು ಅಂತ ಜಮೀನುಗಳನ್ನ ಐದಾರವರು ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಆಗುವಂತ ರೀತಿಯಲ್ಲಿ ಒಂದು ಕಾನೂನೇ ಇಲ್ಲ. ಅಂತ ಆ ಮುಫತ್ತಾಗಿ ಕೊಟ್ಟ ಜಮೀನನ್ನ ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅನ್ನುವಂತ ಒಂದು ಕಾನೂನೇ ಇಲ್ಲ. ಅಧಿಕಾರಿಗಳು ಗೊತ್ತಿಲ್ಲ. ಎಸ್, ಮತ್ತೊಂದು ಕರೆ ಇದೆ ಸರ್. ಹಲೋ, ನಮಸ್ತೆ. ನಮಸ್ತೆ ಸರ್, ಇಲ್ಲಿಂದ ಕರೆ ಮಾಡ್ತಾ ಇದ್ರೆ ತಮ್ಮ ಹೆಸರಿಗೆ ಶಾಂತಿನಗರದಿಂದ ಹೇಳಿ ಸರ್. ಸಿಂಗಲ್ ಲೇಔಟ್ ಬಗ್ಗೆ ತಮ್ಮ ಅನಿಸಿಕೆ ಏನು? ಇಸ್ಮಾಯಿಲ್ ನಮಸ್ಕಾರ ಸರ್. ನಮಸ್ತೆ ನಮಸ್ತೆ, ಮಾತಾಡಿ ಸರ್, ಮಾತಾಡಿ. ಏನ್ ಸರ್ ಈ BPL ಕಾರ್ಡ್ ಮತ್ತೆ ಇದೆಲ್ಲ ಎಲ್ಲ ಬಡವರಿಗೆ ಅಂತ ಕೊಡುವ ಅಂತ ಏನಿಲ್ವಾ? ಎಸ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್, ಅವರು BPL ಕಾರ್ಡ್ ಬಗ್ಗೆ ಮಾತಾಡ್ತಿದ್ದಾರೆ. ನಾವು ಯಾವುದು BPL ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ, ಈಗ ಸದ್ಯಕ್ಕೆ ಸ್ಥಗಿತಗೊಳಿಸಿದ್ದಾರೆ ಈ ಇಲೆಕ್ಷನ್ ನಂತರ ವಾಪಸ್ BPL ಕಾರ್ಡ್. ಎಸ್, ನಾವು ಸಿಂಗಲ್ ಲೇಔಟ್ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದೀವಿ ಸರ್. ಬಹಳ ಪ್ರಮುಖವಾಗಿ ನೀವು ಆಗ ಹೇಳಿದ್ರಿ, ಸುಮಾರು 45% ದೊಡ್ಡ ಪಾಲನ್ನು ಇವತ್ತು ಸರ್ಕಾರಕ್ಕೆ ಬಿಟ್ಟು ಕೊಡುವಂತಹ ಪರಿಸ್ಥಿತಿ ಇದೆ. ಅಂದ್ರೆ ನಮ್ಮ ತಂದೆ ಮಾಡಿದಂತಹ ಪಿತ್ರಾರ್ಜಿತ ಆಸ್ತಿಯಲ್ಲಿ ಬಹಳ ದೊಡ್ಡ ಪಾಲುದಾರ ಯಾರು ಕೇಳಿದ್ರೆ ಸರ್ಕಾರ. ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ನಾನು ಈ ಬಗ್ಗೆ ಮಾನ್ಯ ನಗರಾಭಿವೃದ್ಧಿ ಸಚಿವರ ಹತ್ರ ಮಾತಾಡಿದ್ದೇನೆ, ನಮ್ಮ MLA ಹತ್ರ ಕೂಡ ಮಾತಾಡಿದ್ದೇನೆ. ಇದು ತಪ್ಪು. ಈ ತರ ಮಾಡೋ ಸರ್, ಈಗ ಒಂದು ಲೇಔಟ್ ಮಾಡುವಾಗ, 1 ಎಕರೆ ಲೇಔಟ್ ಮಾಡುವಾಗ ಅಥವಾ ಒಂದು 2 ಎಕರೆ ಲೇಔಟ್ ಮಾಡುವಾಗ ಇದನ್ನ ನೀವೆಲ್ಲ ಕೇಳಿ. ಯಾಕಂದ್ರೆ ಆ ಗಾರ್ಡನ್ ಏರಿಯಾ ಬೇಕಾಗ್ಬೋದು ಅವರಿಗೆ, ಪಾರ್ಕಿಂಗ್ ಬೇಕಾಗಬಹುದು, ಇನ್ನೊಂದು ಹೊಲ ಬೇಕಾಗಬಹುದು. ಒಂದು 20% ಜಾಗ ಮಾಡುವಾಗ ಕೂಡ, 20% ಜಾಗ ಮಾಡುವಾಗ ಕೂಡ, ಒಂದು 20% ಜಾಗವನ್ನು ಸಿಂಗಲ್ ಲೇಔಟ್ ಮಾಡುವಾಗ ಅವನು ಅದರದ್ದು 26% ಮೇಲೆ ಆದರೆ ಅವನು 45% ಬಿಡು ಅಂತ ಹೇಳಿದೆ. ಆಗ ತಂದೆ ತಾ ಮಾಡಿ ಆಸ್ತಿಯಲ್ಲಿ ಮಕ್ಕಳಿಗೆ ಪಾಲು ಬರಬೇಕೋ ಸರ್ಕಾರಕ್ಕೆ ಪಾಲು ಬರಬೇಕೋ? ಪಾಲು ಕೊಟ್ಟರು ಕೂಡ ಅದನ್ನ ಯಾಕೆ ಯೂಸ್ ಮಾಡಿ ಹೇಳಿದ್ರೆ? ಈಗ ಒಂದು ಫೋನ್ ಬಂದು ನೋಡಿ, ಕೂಡ ಅಂಗಡಿ ಇಡ್ತಾರೆ, ಆಮ್ಲೆಟ್ ಅಂಗಡಿ ಇಡ್ತಾರೆ, ಇನ್ಯಾವ 4 ಜಮ್ಮ ಸಿಗರೇಟ್. ಯಾವುದಕ್ಕೂ ಸಮ ಇಲ್ಲ. ಈಗ ನನ್ನ ವರ್ಷದಲ್ಲಿ ಆ ಜಾಗ ಇದ್ರೆ ಅದರ ಒಂದು ಸ್ವಚ್ಛತೆಯನ್ನಾದ್ರೆ ನಾನು ಮಾಡಿಕೊಂಡಿರ್ತೇನೆ. ಅದನ್ನ ಬಿಟ್ಟು ನಾನು ಕಾಂಪೌಂಡ್ ಹಾಕಿದ ನಂತರ ಅಲ್ಲಿ ಯಾರೋ ತಂದು ಕಸ ಹಾಕುವಂತದ್ದು ಡಂಪಿಂಗ್ ಎರಡ್ ಆಗುತ್ತೆ. ಇನ್ ಯಾರೋ ಒಂದು ಪಾರ್ಕ್, ವೆಹಿಕಲ್ ಪಾರ್ಕ್ ಮಾಡ್ಬೋದು, ನಾಳೆ ಗಲಾಟೆ ಮಾಡುವುದು, ಕುಡಿಬೋದು, ನಮ್ಗೆ ಏನು ಹೇಳುವಾಗಿಲ್ಲ. ಇದು ಯಾವ ಪರ್ಪಸ್ ಮಾಡ್ತಿದ್ದಾರೆ ಸರ್ಕಾರ? ಸರ್ಕಾರ ಗಮನಕ್ಕಿಲ್ಲ. ನೋಡಿ, ನಾವೆಲ್ಲ ಬುದ್ಧಿವಂತರು, ಬುದ್ಧಿವಂತರ ಜಿಲ್ಲೆ. ನಮಗೆ ರಿಸಲ್ಟ್ ಬರುವಾಗ ಮೊದಲ ಸ್ಥಾನ, 2ನೇ ಸ್ಥಾನ ಅದೆಲ್ಲ ಮೇಂಟೈನ್ ಮಾಡ್ತಿದ್ದೇವೆ. ಆ ಅದೇ ಆ ವಿದ್ಯಾರ್ಥಿಗಳು, ಮೊದಲನೇ ಸ್ಥಾನ, 2ನೇ ತರಗತಿ ವಿದ್ಯಾರ್ಥಿಗಳು, ಮುಂದೆ ಅವರು ಯಾರು ಉಡುಪಿಯಲ್ಲಿ ಇಲ್ಲಿ ಇಷ್ಟಪಡ್ತಾ ಇಲ್ಲ. ನೋಡಿ, ನನ್ನ ಇಲ್ಲಿ ನಿಲ್ಲೋದಿಲ್ಲ. ಕೆಲವೊಂದು ಊರುಗಳಲ್ಲಿ, ಈಗ ಹಳ್ಳಿಗಳಲ್ಲಿ ಕೇವಲ ಹಳ್ಳಿಗಳಂದೇ ವೃದ್ಧಾಶ್ರಮಗಳಾಗಿದೆ. ತಂದೆ ತಾಯಿ ಮಾತ್ರ ಎಲ್ಲ ಬೆಂಗಳೂರು. ಯಾಕಂದ್ರೆ ಈ ಎಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡಿ ರೆಡಿ ಇಲ್ಲ ಇವರು. ಹೌದು. ಎಸ್, ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಾನು ಕೊಣಾಜಿಂದ ಮಾತಾಡುದು, ಅಸಂಭವ ಅಂತ ಹೇಳಿ. ಅಸಂಭವ ಅವರು ಹೇಳಿ, ಸಿಂಗಲ್ ಲೇಔಟ್ ಸಮಸ್ಯೆ ಬಗ್ಗೆ ತಮ್ಮ ಅನಿಸಿಕೆ ಹೇಳಿ. ಅಲ್ಲ, ಸಿಂಗಲ್ ಲೇಔಟ್ ಈಗ ನಮಗೆ ಆಲ್ರೆಡಿ ಒಂದು 30 ಸೆನ್ಸ್ ಜಾಗ ಉಂಟಿತ್ತಲ್ಲ, ಅದರ ಅದಕ್ಕೆ ಎಂಟ್ರೆನ್ಸ್ ಆಗುವ ಜಾಗ ಸಪೂರ ಇದ್ದರೆ ಅದು ಇದು ಸಿಂಗಲ್ ಲೇಔಟ್ ಆಗುದಿಲ್ಲ ಸರ್. ರೋಡ್ ಉಂಟು ಆಲ್ರೆಡಿ. ಅಂದ್ರೆ ನಿಮ್ಗೆ ಹೋಗೋದಿಕ್ಕೆ, ನಿಮ್ಮ ಸೈಟ್ಗೆ ಹೋಗೋದಿಕ್ಕೆ ರೋಡ್ ಇಲ್ಲ ಸರಿಯಾದ. ಹಾ, ಸರಿಯಾದ ರೋಡ್ ಉಂಟು, ಅಗಲ ಉಂಟು, ಆದ್ರೆ ಅದು ರೆಕಾರ್ಡ್ ನಲ್ಲಿ 3 ಫೀಟ್ ಇದ್ದರೆ ಅದಾಗುದಿಲ್ವಾ? ಹೇಳ್ತಾರೆ. ಏನ್ ಸರ್ ಆಗ್ತದಲ್ಲ? ಎಸ್, ಆಗತ್ತೆ ಅಂತ ಹೇಳ್ತಾ ಇದಾರೆ. ಧನ್ಯವಾದಗಳು ಸರ್, ಕರೆ ಮಾಡೋದಕ್ಕೆ. ಈಗ ಇವರ ಜಾಗಕ್ಕೆ 3 ಫೀಟ್ ರೋಡ್ ಎಂಟ್ರಿ ಇದ್ರೆ ಕೂಡ ಇವರ ಜಾಗದಲ್ಲಿ ಇವರಿಗೆ ಉಳಿದ ಜಾಗವನ್ನು ಬಿಟ್ಟಬೇಕು. ಸೊ 3.5 ಫೀಟ್ ಇದ್ರೆ ಸೆಂಟರ್ ಆಫ್ ದ ರೋಡ್ ಇಂದ 1.5 ಫೀಟ್ ತಗೊಂಡು ರೋಡಿನ ಅಕ್ಕಪಕ್ಕದಲ್ಲಿ ಯಾರದೋ ಬೇರೆ ಖಾಸಗಿ ಜಾಗಗಳಿದ್ರೆ ಅಥವಾ ಆ ರಸ್ತೆ ಅನ್ನುವಂಥದ್ದು 3 ಫೀಟ್ಗಳಷ್ಟು ಅಗಲ ಇದ್ರೆ ಆಗತ್ತಾ ಅಂತ ಅವ್ರು ಕೇಳ್ತಾರೆ. ಇವರ ಜಾಗದ 11 ಫೀಟ್ ಜಾಗವನ್ನು ಬಿಟ್ಟು ಇವರು ಸಿಂಗಲ್ ಲೇಔಟ್ ಮಾಡ್ಬೋದು. ಅಂದ್ರೆ ಮಿನಿಮಮ್ 25 ಫೀಟ್ ಬೇಕು ಸೆಂಟರ್ ಆಫ್ ದೊಡ್ಡ. ಈಗಿರೋ 3 ಫೀಟ್ಗೆ ಅದನ್ನ ಸೆಂಟರ್ ತಗೊಂಡು 1.5 ಫೀಟ್ ತಗೊಂಡು 1.5 ಫೀಟ್ಗೆ ಮತ್ತೆ ಅದನ್ನ 15 ಫೀಟ್ ಮಾಡ್ಬೇಕು. ವಿಸ್ತರಿಸಿದ್ರೆ ಇವರ ಜಾಗಕ್ಕೆ ಸಿಂಗಲ್ ಲೇಔಟ್ ಆಗ್ತದೆ. ಮುಂದೆ ಅವರು ಆ ಕಡೆ ಅವ್ರು ಲೇಔಟ್ ಮಾಡುವಾಗ ಅಥವಾ ಈ ಕಡೆ ಲೇಔಟ್ ಮಾಡುವಾಗ ಇವರು ಅದನ್ನ ಸರ್ಕಾರ ಗಮನಕ್ಕೆ ತಂದು ಅವ್ರ ಹತ್ರ ಕೂಡ ಬಿಡಿಸಿಕೊಂಡು ರಸ್ತೆನ ಹೋರಾಟ ಮಾಡಬೇಕಾಗ್ತದೆ ಅನ್ನೋದು. ಎಸ್, ವೀಕ್ಷಕರೇ, ತಾವು ಕೂಡ ಕರೆಯನ್ನು ಮಾಡಬಹುದು. ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಕಂದಾಯ ಅದಾಲತ್ ಮತ್ತೆ ಮುಂದುವರಿಯುತ್ತದೆ.